ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಕಾಂತ, ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ಈ ಕೆಲಸ ನೀವು ಮಾಡಲೇಬೇಕು. ಬಾಸ್, ಕಂಡೋರ್ ಮಕ್ಕಳನ್ನ ಬಾವಿ ತಳ್ಳಿ ಆಳ ನೋಡೋದು ಅಂದ್ರೆ ಇದೇನಾ? ಕಾಂತ, ಈ ಕೆಲಸ ನಾ ಮಾಡ್ತೀರಾ? ಬಾಸ್, ಆ ಕಡೆ ಹುಲಿ ಈ ಕಡೆ ಮೊಸಳೆ, ಎರಡರ ಮಧ್ಯೆ ಆಯ್ಕೆ ಮಾಡ್ಕೊ ಅಂದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ಲಿ ಬಾಸ್? ಒಟ್ಟಿನಲ್ಲಿ ನಾನು ಸಾಯೋದಂತೂ ಗ್ಯಾರಂಟಿ. ಈ ಲಕ್ಷ್ಮೀಕಾಂತನ ವೀರ ಮರಣ ಸಿದ್ಧ ಆಗಿದೆ. ಸರಿ ಬಾಸ್, ಎಲ್ಲಿಗೋಗಿ ಸಾಯ್ಬೇಕು ಅಂತಾದ್ರೂ ಹೇಳಿ. ಅಗ್ನಿ ಮನೆ. ಅಗ್ನಿ ಬಾಸ್, ಅವ್ರುಗಳು ಯಾರು ವೆಜ್ಜೆ ತಿನ್ನಲ್ಲ ಅನ್ಸುತ್ತೆ ಬಾಸ್. ಆ ರೌಡಿಗಳು ಬಿಟ್ರೆ ಮನುಷ್ಯನೇ ಬೇಯಿಸ್ಕೊಂಡು ತಿನ್ಬಿಡ್ತಾರೆ. ಅವ್ರಿಗೆ ಚಿಕನ್ನು ಮಟನ್ ಇಲ್ಲ ಅಂದ್ರೆ ಊಟನೇ ಆಗಲ್ಲ. ನನಗೂ ಅಷ್ಟೇ, ಚಿಕನ್ನು ಮಟನ್ನು ತಿನ್ನಕ್ ಬರುತ್ತಷ್ಟೇ, ಆದ್ರೆ ಅಡುಗೆ ಎಲ್ಲ ಮಾಡಕ್ ಬರಲ್ಲ. ಅವ್ರೇನಾದ್ರೂ ಚಿಕನ್ ಬಿರಿಯಾನಿ ಮಾಡು ಅಂತ ಹೇಳಿ ನನಗ್ ಮಾಡಕ್ ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಾದ್ರೆ ಅವತ್ತು ಕಾಂತ ದೊನ್ನೆ ಬಿರಿಯಾನಿ, ಕಾಂತ ಕಬಾಬ್ ಮಾಡ್ಕೊಂಡು ಅವ್ರುಗಳೇ ನನ್ನ ತಿನ್ಕೊಂಡ್ಬಿಡ್ತಾರೆ. ಅದೆಲ್ಲ ಬಿಡ್ರಿ, ಮೊದಲು ನಾವ್ ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅಲ್ಲಿ ಏನೇನ್ ಮಾಡ್ಬೇಕು ಅಂತ ನಾವು ಕರೆಕ್ಟ್ ಆಗಿ ಹೇಳ್ಕೊಡ್ತೇವೆ. ಹೇಳ್ಬಿಡಿ, ಅದನ್ನು ಕೇಳಿ ಸತ್ತೋಯ್ತೀನಿ. ಕಾಂತ, ಇವ್ರ ಹೆಸರು ಸೂರ್ಯನಾರಾಯಣ ಅಂತ, ನಿಮ್ಮ ಮನೆಗೆ ಹೋಗಿ ಇವ್ರ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ತಿಳ್ಕೊಳ್ಬೇಕು. ಏನ್ ತಿಳ್ಕೊಬೇಕು ಬಾ? 25 ವರ್ಷಗಳ ಹಿಂದೆ ಇವ್ರು ಎಲ್ಲಿದ್ರು, ಹೇಗೆ ಇವ್ರು ನೆನಪಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಇವ್ರೇನು ನನ್ನ ಮೆಂಟಲ್ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರು ಅನ್ಕೊಂಡವ್ರ ಏನು? ಸರಿ ಬಾ. ಯಾಕೆ ಏನಾಯ್ತು, ಯಾಕೆ ಹೀಗೆ ಕೂತಿದ್ದೀರಿ? ಅಣ್ಣ, ಅವ್ರು ಯಾರೋ ಬಂದಿದ್ರಲ್ಲ ಕಾರ್ನಲ್ಲಿ, ಅವರು ಅವನಾ? ಅವನು ಅಗ್ನಿ ಅಂತ ದೊಡ್ಡ ರೌಡಿ. ಇಲ್ಲ ಅಣ್ಣ. ಸು ಏನು ಏನು ವೈಜಯಂತಿ ಅವರೇ, ಯಾಕೆ ಏನಾಯ್ತು? ಆ ಅಗ್ನಿ ಜೊತೆ ಬಂದಿದ್ದವ್ರು ಏನಾದರೂ ನಿಮಗೆ ಪರಿಚಯನಾ? ಬಂದಿರೋರ ವಾಯ್ಸು ಸೂರಿ ವಾಯ್ಸೆ. ಸೂರಿ ವಾಯ್ಸು ನಾನು ಮರೆಯಕ್ಕೆ ಸಾಧ್ಯನ? ವೈಜಯಂತಿ ಅವರೇ, ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ. ಹಾಂ ಹೌದು. ಹೌದಾ? ಆ ರೌಡಿ ನಿಮಗೆ ಪರಿಚಯನಾ? ಅಂದರೆ ನನಗೆ ಗೊತ್ತಿರೋರು ಒಬ್ರ ಧ್ವನಿ ಇದ್ದಂಗಿತ್ತು ಅಷ್ಟೇ. ಅದು ಕರೆಕ್ಟೇ ಬಿಡಿ. ನಿಮ್ಗೆ ಹೇಗೆ ಆ ರೌಡಿಗೆ ಹೆಂಗೆ ಅವ್ರ ಪರಿಚಯ ಇರುತ್ತೆ ಅದೆಲ್ಲೋ ನಿಮ್ಮ ಭ್ರಮೆ ಇರಬೇಕು ಅನ್ಸುತ್ತೆ. ಸರಿ, ನಡೀರಿ ಒಳಗಡೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.